ಕೋಲಾರದ ಕೆಜಿಎಫ್ನಲ್ಲಿ ಚಡ್ಡಿ ಗ್ಯಾಂಗ್ ಕೃತ್ಯಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದು, ಇದೀಗ ಬಂಗಾರಪೇಟೆ ನಗರಕ್ಕೆ ಟೋಪಿ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ರಾತ್ರೋರಾತ್ರಿ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಸಂಚರಿಸುವ ಟೋಪಿ ಗ್ಯಾಂಗ್ನ ಗಮನಿಸಿ ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದಾರೆ. ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಚಡ್ಡಿ ಗ್ಯಾಂಗ್ ಏನು ಕೆಜಿಎಫ್ ಪೊಲೀಸರ ನಿದ್ದೆಗೆಡಿಸಿತು. ಇದೀಗ ಬಂಗಾರಪೇಟೆ ನಗರದಲ್ಲಿ ಟೋಪಿ ಗ್ಯಾಂಗ್ ಆರಂಭವಾಗಿರುವಂತದ್ದು. ತಲೆ ಮೇಲೆ ಟೋಪಿ, ಕೈಯಲ್ಲಿ ರಾಡು, ಮಧ್ಯರಾತ್ರಿ ಆದ್ರೆ ಸಾಕು ಈ ಟೋಪಿ ಗ್ಯಾಂಗ್ ರಸ್ತೆಗಿಳಿತಿದೆ. ಸಾಲು ಸಾಲು ಮನೆಗಳಿರೋ ಜಾಗದಲ್ಲೇ ಹೊಂಚು ಹಾಕಿ ರಾಬರಿಗೆ ಸ್ಕೆಚ್ ಹಾಕಿರೋದು ಕೋಲಾರ ಜನರ ನಿದ್ದೆಗೆಡಿಸಿದೆ. ಚಡ್ಡಿ ಗ್ಯಾಂಗ್ ಬೆನ್ನಲ್ಲೇ ಟೋಪಿ ಗ್ಯಾಂಗ್ ಆತಂಕ. ಸಿಸಿಟಿವಿಯಲ್ಲಿದೆ ಆಗಂತುಕರ ಹೆಜ್ಜೆ ಗುರುತು. ಇದೇ ತಿಂಗಳ 3ನೇ ತಾರೀಕು ರಾತ್ರಿ 2:30 ಸಮಯ ಏರಿಯಾಗೆ ಎಂಟ್ರಿ ಕೊಟ್ಟಿದ್ದ ಮೂವರು ಕಳ್ಳತನಕ್ಕೆ ಹೊಂಚಾಕಿದ್ರು. 2-3 ಮನೆ ಸುತ್ತಾಡಿದ್ರು, ಕಳ್ಳತನಕ್ಕೆ ಪಕ್ಕಾ ಜಾಗ ಸಿಕ್ಕಿಲ್ಲ ಅನ್ಸುತ್ತೆ. ಹೀಗಾಗಿ ಸುಮಾರು 15 ನಿಮಿಷಗಳ ಕಾಲ ರಸ್ತೆಯಲ್ಲೇ ಹೊಂಚಾಕಿ ವಾಪಸ್ ಹೋಗಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರೋ ಹಂತಕರ ದೃಶ್ಯ ನೋಡಿ ಕೋಲಾರ ಜನ ಬೆಚ್ಚಿ ಬಿದ್ದಿದ್ದಾರೆ. ಬಂದಿರೋದು ಸ್ವಲ್ಪ ಟೈಮ್ ಓವರು, ಈ ಜನಗಳು ಹೆಂಗಿದ್ರೂ ಆ ಟೈಮಲ್ಲಿ ನಿದ್ದೆ ಮಾಡ್ತಾರೆ. ಒಂದು ಒಂದೂವರೆ 12 ಗಂಟೆನಿಂದ 1:30 2 ಗಂಟೆ ಒಳಗಡೆ ಬಂದಿದ್ರೆ ಜನಗಳೆಲ್ಲಾನು ಸ್ವಲ್ಪ ಎಚ್ಚರಿಕೆ ಆಗಿರೋರು. ಈಗೇನಾಗಿದೆ ಅಂದರೆ 2:30 ರಿಂದ 3 ಗಂಟೆ ಅಂದರೆ ಆ ಟೈಮ್ ಎಲ್ಲರೂ ನಿದ್ದೆ ಮಾಡೋ ಟೈಮ್. ಏನಾದ್ರೂ ಸ್ವಲ್ಪ ಒಂದೊಂದು ಟೈಮ್ ಒಂದೊಂದು ಬ್ಯಾಚ್ ಓಡಾಡಿದ್ರೆ ಏನಾದರೂ ಕವರ್ ಮಾಡ್ಬೋದು. ಕೆಜಿಎಫ್ ನಗರದಲ್ಲಿ ಕಳೆದ ತಿಂಗಳಷ್ಟೇ ಕುಖ್ಯಾತ ಚಡ್ಡಿ ಗ್ಯಾಂಗ್ ಸದ್ದು ಮಾಡಿತ್ತು. ಮನೆಯೊಂದಕ್ಕೆ ನುಗ್ಗಿದವರು ಕಳ್ಳತನ ಮಾಡೋದಕ್ಕಾಗದೆ ಬರಿಗೈಯಲ್ಲಿ ವಾಪಸ್ ಹೋಗಿದ್ರು. ಇದರ ಬೆನ್ನಲ್ಲೇ ಈಗ ಟೋಪಿ ಗ್ಯಾಂಗ್ ಕಾಣಿಸಿಕೊಂಡಿದ್ದು ಪೊಲೀಸರ ನಿದ್ದೆಗೆಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೆಜಿಎಫ್ ಎಸ್ಪಿ ಶಾಂತರಾಜು, ಸ್ಥಳೀಯರು ಆತಂಕ ಪಡುವ ಅಗತ್ಯವಿಲ್ಲ, ಕಳ್ಳರ ಪತ್ತೆಗೆ ವಿಶೇಷ ತಂಡ ರಚನೆ ಮಾಡೋದಾಗಿ ಹೇಳಿದ್ದಾರೆ. 3 ಜನ ಸಂಶಯಾಸ್ಪದ ವ್ಯಕ್ತಿಗಳು ಆ ಬಡಾವಣೆಯಲ್ಲಿ ರಸ್ತೆಯಲ್ಲಿ ಓಡಾಡಿದ ಬಗ್ಗೆ ಸಿಸಿಟಿವಿ ಫುಟೇಜ್ಗಳ ಅನ್ನು ನಾವು ಈಗಾಗಲೇ ಅದರ ಬಗ್ಗೆ ನಮಗೆ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಬಂಗಾರಪೇಟೆ ಸ್ಟೇಷನ್ನ ಇನ್ಸ್ಪೆಕ್ಟರ್ ಅವರು ಜನರಿಗೆ ಆತ್ಮವಿಶ್ವಾಸ ತುಂಬ ಕೆಲಸ ಮಾಡಿದ್ದಾರೆ ಮತ್ತು ನಾವು ಸಹಿತ ಅಲ್ಲಿ ಬರ್ತಕ್ಕಂಥ ಪ್ರದೇಶಗಳಿಗೆ ವಿಶೇಷ ರಾತ್ರಿ ಗಸ್ತನ್ನು ಸಹಿತ ಮಾಡ್ತಿದ್ದೀವಿ. ಒಟ್ಟಿನಲ್ಲಿ ಚಡ್ಡಿ ಗ್ಯಾಂಗ್ ಆತಂಕದ ನಡುವೆ ಟೋಪಿ ಗ್ಯಾಂಗ್ ಹಾವಳಿಯೂ ಶುರುವಾಗಿದ್ದು, ಆದಷ್ಟು ಬೇಗ ಆಗಂತುಕರ ಹೆಡೆಮುರಿ ಕಟ್ಟಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.